ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೋವಾದಲ್ಲಿ ನಾವು ಏನೇನು ಮಾಡ್ತಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಕೆಂಪಣ್ಣ ಅಂತ ಇವರು, ಸೋ ಕಾಲ್ಡ್ ಕೆಂಪಣ್ಣ ಅವರು, ಗೋವಾದಲ್ಲಿ ಕೆಸಿನೋಗಿಂತ ಮುಂಚೆ ಪಟಾಪಟಿ ಚಡ್ಡಿ, ಶೂವು, ಸಾಕ್ಸು, ಹಳದಿ ಬಣ್ಣದ ಶರ್ಟು, ಕೆಸಿನೋ ಆದಮೇಲೆ ಎಲ್ಲ ಇದೆ. ಹಳದಿ ಶರ್ಟ್ ಒಂದಿಲ್ಲ, ಶೂ ಒಂದಿಲ್ಲ. ಅವ್ರ ಫ್ರೆಂಡ್ ಜೊತೆ ಕೂತ್ಕೊಂಡು ಯೋಯೋ ಯೋಯೋ ಟೈಪು ಏನೇನೋ ಮಾಡ್ತಾವ್ರೆ ನೋಡಿ. ಈಗ ನಾವು ರಾಯಲ್ ಡೆಲ್ಟಿನ್ ಥರನೇ ಡೆಲ್ಟಿನ್ ಜಾಕ್ ಅಂತ ಇನ್ನೂ ಒಂದು ಕೆಸಿನೋ ಇದು. ಆ್ಯಕ್ಚುಲಿ ಡೆಲ್ಟಿನ್ ರಾಯಲ್ ಬಂದು ರಿಪೇರಿಗೆ ಹೋಗಿದೆ, ಬೋಟ್ ಇಲ್ಲಿಲ್ಲ, ಅಂದರೆ ಕೆಸಿನೋ ಇಲ್ಲಿಲ್ಲ. ಸೊ ಹಂಗಾಗಿ ನಾವು ಈಗ ಡೆಲ್ಟಿನ್ ಅವ್ರದ್ದೇ ಜಾಕ್ ಅಂತ ಇನ್ನೊಂದು ಕೆಸಿನೋ ಇದೆ, ಆ ಕೆಸಿನೋಗೆ ಹೋಗ್ತಾ ಇದ್ದೀವಿ. ಡೆಲ್ಟಿನ್ ರಾಯಲ್ ಕಂಪೇರ್ ಮಾಡಿದ್ರೆ ಡೆಲ್ಟಿನ್ ಜಾಕ್ ಬಂದು ತುಂಬಾ ಚಿಕ್ಕದು, ಬಟ್ ಅದರಷ್ಟು ಆಡಂಬರ ವೈಭವೀಕರವಾಗಿರುವಂಥದ್ದಲ್ಲ ಅದು. ಬಟ್ ಆದರೂ ಇರಲಿ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮವ್ರದ್ದೇ ಅಲ್ವಾ, ಹೆಂಗಿದ್ರು ಫ್ರೀ ಎಂಟ್ರಿ, ಬೇಕಾದರೆ ಆಡೋದು, ಬೇಡದಿದ್ರೆ ಚೆನ್ನಾಗಿ ತಿನ್ಕೊಂಡು ಉಳ್ಕೊಂಡು ಆಚೆ ಬರೋದು ಅಷ್ಟೇ ಅಲ್ವಾ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ಇವಾಗ ಕಿಂಗ್ಸ್ ಕೆಸಿನೋ ಅಂತ ಒಂದು ಎಂಟ್ರಿ ಕಾಣಿಸ್ತಿದೆ. ಈ ಕೆಸಿನೋ ನಾವು ಹೋಗ್ತಿಲ್ಲ, ಈಗ ನಾವು ಹೋಗ್ತಿರೋದು ಡೆಲ್ಟಿನ್ ಜಾಕ್. ಡೆಲ್ಟಿನ್ ಜಾಕ್ ಅನ್ನುವ ಒಂದು ಕೆಸಿನೋಗೆ ಹೋಗ್ತಾ ಇದ್ದೀವಿ. ಇದರೊಳಗಡೆ ನನ್ನ ಫೇವ್ರೆಟ್ ಗೇಮ್ ಅಂದರೆ ರೋಲೆಟ್ಟು, ಬಟ್ ಅದರಲ್ಲಿ ಏನೂ ಗೆಲ್ಲಕ್ಕಾಗಲ್ಲ, ಸುಮ್ಮನೆ ಆಡಬೇಕಷ್ಟೇ ಖುಷಿಗೆ. ಅದು ಬಿಟ್ಟರೆ ಅಂದರ್ ಬಾರು, ಇನ್ನು ಸುಮಾರು ಗೇಮ್ಗಳಿದ್ದಾವೆ. ಇರಲಿ ಬನ್ನಿ, ಇದು ರಿಸೆಪ್ಷನ್ನು ನೋಡಿ, ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮದು ರಿಸೆಪ್ಷನಲ್ಲಿ ಏನು ಕೆಲಸ ಇರಲಿಲ್ಲ, ಸೀದಾ ಒಳಗಡೆ ಹೋಗ್ತಾ ಇದ್ದೀವಿ ಹಂಗೆ ಕಾರಿಡಾರಲ್ಲಿ. ಈಗ ಇರಲಿ, ನಾನು ಒಂದು ನನ್ನ ಮುಖಾನ ಅಂತ ತೋರಿಸ್ಕೊತಾ ಇದ್ದೀನಿ ಗ್ಯಾಪಲ್ಲಿ. ಈಗ ಇಲ್ಲಿಂದ ಚಿಕ್ಕ ಬೋಟ್ ಹತ್ತುತ್ತೀವಿ ನೋಡಿ, ಇದುವೇ ಚಿಕ್ಕ ಬೋಟ್. ಈ ಚಿಕ್ಕ ಬೋಟಲ್ಲಿ, ಸಾರಿ ಚಿಕ್ಕ ಬೋಟ್ ಅಲ್ಲ ಇದು, ಚಿಕ್ಕ ಬೋಟಿಗೆ ಹತ್ತುವಂಥ ಒಂದು ಜಾಗ. ಇಲ್ಲಿ ಆ್ಯಕ್ಚುಲಿ ದುಡ್ಡು ಕೊಟ್ಟು ತೊಗೊಳೋರಲ್ಲ, ಇಲ್ಲೊಂದು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಹೋಗ್ಬೋದು. ನಮ್ಗೆ ಅದು ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಇದು ಚಿಕ್ಕ ಬೋಟ್ ಹತ್ತುವ ಒಂದು ಜಾಗ, ಇದರಿಂದ ನಾವು ಚಿಕ್ಕ ಬೋಟ್ ಹತ್ಕೊಂಡು ಹೋಗಿ ದೊಡ್ಡ ಬೋಟು ಕೆಸಿನೋಗೆ ಹೋಗುವಂಥದ್ದು. ಸೊ ನಾವೆಲ್ಲ ಫ್ರೆಂಡ್ಸು ಬೋಟ್ನ ಹತ್ಕೊಂಡ್ವಿ. ಈ ಒಂದು ಚಿಕ್ಕ ಬೋಟಿಂದ ದೊಡ್ಡ ಬೋಟಿಗೆ ಹೋಗ್ತಾ ಇದ್ದೀವಿ. ಇರಲಿ ಅಂತ ಸೆಲ್ಫಿ, ವಿಡಿಯೋ, ಫೋಟೋ ಎಲ್ಲ ತೆಗೊಂತ ಇದ್ದೆ. ಸರಿ ನೋಡಿ ಸರ್, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ ಸರ್, ಎಲ್ಲ ಫೋಟೋ. ನಿಮಗೆ ಕೆಸಿನೋ ಪ್ರೈಡ್ ಅಂತ ಇನ್ನೂ ಒಂದು ಕೆಸಿನೋ ಅಲ್ಲಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಸೊ ನಾವೀಗ ನಮ್ಮ ಡೆಲ್ಟಿನ್ ಜಾಕ್ ಹತ್ರ ಬಂದ್ವಿ, ಹೇಳಿದ್ಬಿಟ್ಟು ಒಳಗಡೆ ಹೋಗ್ತೀವಿ. ಹೋಗ್ತಾ ಒಳಗಡೆ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ, ಯಾಕಂದರೆ ಗೇಮ್ ಮಾಡೋದೆಲ್ಲ ನಾವು ತೋರಿಸೋ ಹಂಗಿಲ್ಲ, ರೂಲ್ಸ್ ಪ್ರಕಾರ ವೀಡಿಯೋನೂ ಮಾಡೋಂಗಿಲ್ಲ. ಸೊ ಅದಕ್ಕೆ ಅದೆಲ್ಲ ಇರೋದಿಲ್ಲ. ಬಟ್ ನಾವು ಫುಡ್ ಕೋರ್ಟ್ಗೆ ಹೋದಾಗ ಅನ್ಲಿಮಿಟೆಡ್ ಬೊಫೆ ಇರುತ್ತೆ, ಊಟ ಮಾಡಿಕೊಂಡು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಅದನ್ನ ನೋಡಿಕೊಂಡು ಬೇಕಾದ್ರೆ ಅದನ್ನೆಲ್ಲ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಮ್ಯೂಸಿಕ್ಕು ಕಾಪಿ ರೈಟ್ಸ್ ಆಗುತ್ತೆ, ಹಂಗಾಗಿ ನಾನು ಬೇರೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಟಿರ್ತೀನಿ, ಒರಿಜಿನಲ್ ಮ್ಯೂಸಿಕ್ ನಿಮ್ಗೆ ಪ್ಲೇ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದು ಕೆಸಿನೋ. ಕೋಟಿಗಳು ಇನ್ವೆಸ್ಟ್ ಮಾಡಿರ್ತಾರೆ. ಕೋಟಿಗಳು ಅಂದರೆ ಬರೀ ಕೋಟಿಗಳಲ್ಲ, ಸಾವಿರ ಕೋಟಿಗಳ ಗಂಟ ಇವರು ಇನ್ವೆಸ್ಟ್ ಮಾಡಿರ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಇವರು ನಿಮಗೆ ಊಟನೂ ಕೊಟ್ಟು, ಎಣ್ಣೆನೂ ಕೊಟ್ಟು, ಎ ಸಿ ರೂಮ್ ಕೊಟ್ಟು, ಎಲ್ಲನೂ ಕೊಟ್ಟು, ಕಾಸು ಕೊಟ್ಟು ಕಳಿಸಲ್ಲ ಇವರು. ಆ್ಯಕ್ಚುಲಿ ನೀವು ಆಡಬೇಕು ಅಂತ ಬಂದರೆ ಆಲ್ಮೋಸ್ಟ್ ಕಳ್ಕೊಂಡೇ ಹೋಗ್ತೀರಾ. ಕೆಲವರು ಸಂಪಾದನೆ ಸಿಕ್ಕಾಪಟ್ಟೆ ಇರುತ್ತೆ, ಸುಮ್ಮನೆ ಶೋಕಿಗೆ ತೆವಲಿಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಗೆಲ್ಲಲೇಬೇಕು ಅಂತ ಬಂದು ಆಡ್ತಾರೆ, ಗೆಲ್ಲಕ್ಕಾಗಲ್ಲ. 90% ಕಳ್ಕೊಂಡು ಹೋಗೋದೇ, 10% ಮಾತ್ರ ಯಾರು ಪಡ್ಕೊಂಡು ಹೋಗ್ಬೋದು. ಬಟ್ ನನಗದು ಏನಂತ ಹೇಳ್ತೀರಾ ಡೌಟೆ. ಇದು ನೋಡಿ ಊಟ,
ಸಿಕ್ಕಾಪಟ್ಟೆ ಹೊಟ್ಟೆ ಸ್ಥಿತಿ ಇತ್ತು. ಅದಕ್ಕೆ ಊಟ ಪ್ಲೇಟಲ್ಲಿ ಹಾಕೊಂಬಂದು ಇಟ್ಕೊಂಡು ಗ್ಯಾಪಲ್ಲಿ ಹಂಗೆ ವೀಡಿಯೋನೂ ಮಾಡ್ಕೊಂಡು ನಿಮಗೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಫುಡ್ ಕೋರ್ಟ್ ಏರಿಯಾ, ಈ ಒಂದು ಕೆಸಿನಲ್ಲಿ ಇರುವಂಥದ್ದು ನೋಡಿ. ಅಲ್ಲಿ ಡ್ಯಾನ್ಸ್ ಎಲ್ಲ ಹೆಣ್ಮಕ್ಳು ಕುಣಿತಾ ಇದ್ದಾರೆ, ಗಂಡು ಮಕ್ಕಳು ಕೂಡ ಇದರ ಜೊತೆಗೆ. ಈ ಥರ ಒಂದು ಲೈವ್ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೋದು. ಇದೊಂದು ಫ್ಲೋರಲ್ಲಿ, ಇದ್ರ ಕೆಳಗಡೆ ಎರಡು ಫ್ಲೋರಲ್ಲೂ ಕೂಡ ನೀವು ಗೇಮ್ ಆಡುವಂಥದ್ದು, ಗೇಮ್ನೇ ಆಡ್ಬೋದು. ಬಟ್ ಗೇಮ್ನ ತೋರಿಸೋ ಹಂಗಿಲ್ಲ, ಸೊ ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಎಲ್ಲರೂ ಇಲ್ಲಿ ಕುತ್ಕೊಂಡು ಅವ್ರವ್ರ ಟೇಬಲಲ್ಲಿ ಅವ್ರು ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದಾರೆ. ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್, ಇವಾಗ ಗಿಟಾರ್ ಪ್ರೋಗ್ರಾಮ್ ನಡೀತಿದೆ, ಆಡ್ತಿದ್ದಾರೆ ಒಬ್ಬರು. ಹಿಂಗೆ ಕೆಸಿನೋ ಅಂದರೆ ಹಿಂಗಿರುತ್ತೆ, ಒಳಗಡೆ ಏನೇನೆಲ್ಲ ಇರುತ್ತೆ ಅಂದರೆ ಹಿಂಗೆಲ್ಲ ಇರುತ್ತೆ, ಇದೇ ಇರುತ್ತೆ. ಸೊ ಇವರು ನಿಮ್ಗೆ ಇಷ್ಟೆಲ್ಲ ಅನುಕೂಲಗಳನ್ನು ಕೊಟ್ಟು ದುಡ್ಡು ಕೊಟ್ಟು ಗ್ಯಾರಂಟಿ ಕಳ್ಸಲ್ಲ, ಎಲ್ಲ ಕಿತ್ಕೊಂಡೇ ಕಳ್ಸೋದು. ಅದು ಬೇಸಿಕ್ ಥಿಂಗ್ ಯಾರಾದರೂ ಅರ್ಥ ಮಾಡ್ಕೊಬೇಕಾಗಿರೋದು. ಇಷ್ಟೆಲ್ಲ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ಇವರು ನಿಮಗೆ ಏನಂತ ಹೇಳೋದು. ಇವಾಗ ನೀರು ಮೇಲೆ ನಿಂತ್ಕೊಬೇಕಂದ್ರೆ ಇದಕ್ಕೂ ಒಂದು ಬಾಡಿಗೆ ಕಟ್ಟಬೇಕಾ, ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾ, ಇದು ನಡೆಸೋದಕ್ಕೆ ಇಷ್ಟು ಜನಕ್ಕೆ ದುಡ್ಡಿನ ರೊಟೇಷನ್ ಹೋಗಬೇಕು, ದುಡ್ಡುಗಳೆಲ್ಲ ಕೊಡಬೇಕಾಗತ್ತೆ. ಅಷ್ಟೆಲ್ಲ ಕೊಟ್ಟು ಬರೋರಿಗೂ ದುಡ್ಡು ಕೊಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅವ್ರು ಪ್ರಾಫಿಟ್ ಮಾಡಲೇಬೇಕು. ಸೊ ಹಂಗಾಗಿ ಪ್ರಾಫಿಟ್ ಮಾಡ್ಕೊತಾರೆ ಅವರು. ನೋಡಿ ಇದು ಬೊಫೆ, ಯಾವುದು ಸ್ವೀಟ್ಸ್ ಇದ್ದಾವೆ, ಕ್ಯಾರೆಟ್ ಪಲ್ಯ, ಈ ಕಡೆ ಅನ್ನ ಸಾಂಬಾರು ಏನೇನೋ ಇದೆ. ಏನಿದೆ ಎಲ್ಲ ನೋಡಿ, ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆಯಲ್ಲ, ನೋಡ್ಕೊಳ್ಳಿ, ಎಲ್ಲ ಇದೆ. ಸೊ ಈ ಥರ ಇರುತ್ತೆ ಕೆಸಿನೋ ಯಾವ ಥರ ಇರುತ್ತೆ ಒಳಗಡೆ ಅಂತ. ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಬಿಗ್ ಡ್ಯಾಡಿನ ತೋರಿಸಿದೆ, ಅದು ಆ್ಯಕ್ಚುಲಿ ಇದಕ್ಕಿಂತ ಸೂಪರ್ ಆಗಿದೆ, ಇದಕ್ಕಿಂತ ದೊಡ್ಡದಾಗಿದೆ, ಇದಕ್ಕಿಂತ ಮೋರ್ ಆ್ಯಪನಿಂಗ್ ಆಗಿದೆ, ಏನು ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಬಹುದು. ಇದು ನೋಡಿ, ಸುತ್ತು ಒಂದು ರೌಂಡ್ ಆಗ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಏನೇನು ಇಟ್ಟಿದ್ದೀರ ಅಂತ. ರೈಟ್ ಸೈಡ್ ನಿಮ್ಗೆ ಏನೇನು ಜನ ನಿಂತಿದ್ದಾರಲ್ಲ, ಇದೆಲ್ಲ ಬಂದು ಡ್ರಿಂಕ್ಸ್ ತೊಗೊಳಕ್ಕೆ, ಕೋಕೋ ಕೋಲಾ, ಫ್ಯಾಂಟಾ ಅಂತ ಹಿಡಿದು ಹಾಟ್ ಡ್ರಿಂಕ್ಸು, ಬಿಯರು ಎಲ್ಲ ಸಿಗುತ್ತೆ. ಇಲ್ಲಿ ಮುಂಬೈ ಚಾಟ್ ಅಂತ ಬೇರೆ ಹಾಕ್ಕೊಂಡಿದ್ದಾರೆ, ಬೇಲ್ಪುರಿ, ಪಾನಿಪುರಿ, ಆ ಪುರಿ, ಈ ಪುರಿ, ಎಲ್ಲ ಪುರಿನೂ ಸಿಗುತ್ತೆ ನಿಮಗೆ. ನೋಡಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಈ ಡೆಲ್ಟಿನ್ ಜಾಕ್ ಅನ್ನುವ ಒಂದು ಕ್ಯಾಸಿನೋ. ನಮ್ಮ ಸ್ನೇಹಿತರು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಏನೋ ತಿಂತಾ ಇದ್ದಾರೆ. ನಮಗಂತೂ ಕುಡಿಯೋ ಅಭ್ಯಾಸ ಇಲ್ಲ, ಕುಡಿತೀವಿ, ಕೋಕೋ ಕೋಲನೋ, ಫ್ಯಾಂಟನೋ, ಪೆಪ್ಸಿನೋ ಕುಡಿತೀವಿ. ಇಲ್ಲಿ ಯಾವುದೋ ಒಂದು ಮ್ಯೂಸಿಕ್ ಬರ್ತಾ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ ಅದಕ್ಕೆ ತಕ್ಕಂತೆ ಏನು ಬಾಡಿ ಮೂಮೆಂಟ್ ಮಾಡ್ತಾಯಿದ್ದಾರೆ, ಬಟ್ ಮ್ಯೂಸಿಕ್ ಪ್ಲೇ ಮಾಡೋಕ್ಕಾಗ್ತಿಲ್ಲ ಕಾಪಿರೈಟ್ ಇಶ್ಯೂಯಿಂದ. ಯಾವ್ದಾದ್ರು ಒಂದು ಬ್ಯಾಕ್ಗ್ರೌಂಡ್ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಸ್ವಲ್ಪ ಹೊತ್ತು ಮ್ಯೂಸಿಕ್ ಕೇಳ್ಕೊಂಡು ಸ್ವಲ್ಪ ವೀಡಿಯೋನ ನೋಡಿ. ನಾನೇ ಮಾತಾಡ್ತಿದ್ರೆ ನಿಮಗೆ ಬೋರ್ ಹೊಡಿಬೋದು. ಈಗ ನಾವು ಓಪನ್ ಡೆಕ್ಕು, ಟೆರೇಸು, ಏನು ಬೇಕಾದ್ರೂ ಕರೀರಿ, ಹೋಗ್ತಾ ಇದ್ದೀವಿ ಮೇಲ್ಗಡೆ. ಫುಡ್ ಕೋರ್ಟಿಂದ ಮೇಲ್ಗಡೆ ಈ ಥರ ಇರುತ್ತೆ, ಇಲ್ಲೂ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾರೆ, ಎಣ್ಣೆ ಇರುತ್ತೆ, ಎಲ್ಲ ಕುಡ್ಕೊಂಡು ಊಟ ಇರುತ್ತೆ, ತಿನ್ಕೊಂಡು ಎಲ್ಲನೂ ಮಾಡ್ಕೊಂಡಿರೋ ಅಂಥದ್ದು. ಯಾವ ಥರ ಇದೆ ಅಂತ ತೋರಿಸ್ತೀವಿ ನೋಡಿ ನಿಮಗೆ. ಬಟ್ ಭಾಳ ಚಿಕ್ಕದಂತಲೇ ಹೇಳ್ತೀನಿ, ತುಂಬ ದೊಡ್ಡ ಅಂತಲ್ಲ ಏನಿಲ್ಲ, ಇರೋದ್ರಲ್ಲಿ ಚಿಕ್ಕದು. ಓಕೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅಯ್ಯೋ ಎಷ್ಟು ಅಂತ ಮಾತಾಡಲಿ, ಏನು ಅಂತ ಮಾತಾಡಲಿ, ನನಗೂ ಹೇಳಿ 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 ಸುಸ್ತಾಗ್ತಿದೆ, ನಿಮಗೂ ಕೇಳಿ 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 ಬೇಜಾರಾಗ್ತಿರುತ್ತೆ. ಎಷ್ಟು ಅಂತ ನನ್ನ ಮಾತು ಕೇಳ್ತೀರ? ಅಟ್ಲೀಸ್ಟು ಮತ್ತೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ, ಎಲ್ಲರೂ ದಯವಿಟ್ಟು ಮ್ಯೂಸಿಕ್ನ ಕೇಳಿಸ್ಕೊಂಡು ವಿಡಿಯೋನ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನೋ ಒಂದು ಮಾಡಿ. ಇದು ಸ್ಮೋಕಿಂಗ್ ಝೋನ್ ಅಂತ ಚಿಕ್ಕದು ಗ್ಲಾಸ್ ಹಾಕ್ಬಿಟ್ಟು ಬಿಟ್ಟಿದ್ರೆ ಅಲ್ಲಿ ಸಿಗರೇಟ್ಸ್ ಅದರಲ್ಲಿ ಆರಾಮಾಗಿ ಅಲ್ಲಿ ಹೋಗಿ ಸಿಗರೇಟ್ಸ್ ಎತ್ಕೊಬೋದು. ಗ್ಯಾಪಲ್ಲಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಗೈನ್ ಇಲ್ಲಿ ನಿಮಗೆ ಕೊಕ್ಕೋಗಲ್ಲಿಂದ ಹಿಡಿದು ಬಿಯರು, ಹಾಟ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ. ನೋಡಿ ನೋಡಿ ನೋಡಿ, ಎಲ್ಲರೂ ನೋಡಿ, ಡೆಲ್ಟಿನ್ ಜಾಕ್ ಅನ್ನುವ ಒಂದು ಕ್ಯಾಸಿನೋ ನೋಡಿ, ಎಂಜಾಯ್ ಮಾಡಿ.
ಕೆಸಿನೋ ಕತೆ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ಸು ಅಪಾರ್ಟ್ಮೆಂಟ್ ಕಡೆ, ಅಂದರೆ ನಾವು ಬುಕ್ ಮಾಡಿರುವ ಒಂದು ಅಪಾರ್ಟ್ಮೆಂಟ್ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಹೋಗುವ ದಾರಿಯಲ್ಲಿ ಇನ್ನೊಂದು ಕೆಸಿನೋ ಕಾಣಿಸ್ತಿತ್ತು, ಅದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಕೆಸಿನೋ ನೋಡಿ, ಡೆಲ್ಟಿನ್ ಜಾಕ್, ಈ ಒಂದು ಕೆಸಿನೋಗೆ ನಾವು ಇಷ್ಟೊತ್ತು ಹೋಗಿದ್ದು, ಒಳಗಡೆ ಇದ್ದಿದ್ದು. ಸುತ್ತಮುತ್ತ ಬೇರೆ ಬೇರೆ ಕೆಸಿನೋಗಳು ಇರ್ತವೆ, ಒಂಥರ ಚೆನ್ನಾಗಿದೆ, ಚೆನ್ನಾಗಿರುತ್ತೆ ಯಾವಾಗಲೂ. ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ವೀಡಿಯೋದಲ್ಲೋ ಫೋಟೋದಲ್ಲೋ ನೋಡಿದ್ರೆ ಆಗಲ್ಲ, ನೀವು ದಯವಿಟ್ಟು ಬಂದು ಲೈವಾಗಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ, ಚೆನ್ನಾಗಿರುತ್ತೆ. ಸೊ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ. ಇದು ಎಕ್ಸಿಟ್ ಆಗುವ ಒಂದು ಲಾಬಿ, ಎಂಟ್ರಿ ಆ ಕಡೆ, ಎಕ್ಸಿಟ್ ಈ ಕಡೆ. ಡೆಲ್ಟಿನ್ ಜಾಕ್ ಕತೆ ಮುಗಿಯಿತು. ಎಲ್ಲ ಆಚೆ ಬರ್ತಾ ಅವ್ರೀಗ, ನಮ್ಮ ಫ್ರೆಂಡ್ಸು ಅವ್ರು ಇವರೆಲ್ಲ. ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋ ಮಜಾನೇ ಬೇರೆ. ನೀವು ವೀಡಿಯೋದಲ್ಲಿ ಎಷ್ಟು ನೋಡಿದ್ರು ಅಷ್ಟಕ್ಕೆ ಅಷ್ಟೇ, ಏನು ಅಂತ ಅನ್ಸಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಎಷ್ಟು ಸರ್ ವಯಸ್ಸು? ಐವತ್ತು ವರ್ಷ ಆದಾಗ ಅಲ್ಲ ಅಲ್ಲಡ್ಡೆ ಬಂದಿಲ್ವಾ ಶಂಕರ ಅಂಕ ಟು ಟೀಸ್ ಯಾರಿಗೆ ಹೇಳ್ತಾ ಇಲ್ಲ, ಬಟ್ ಇವಾಗ ಏನೋ ಹೇಳ್ಬಿಟ್ರೆ ಅವರು ಸೊ ಲೈಫು ಇಷ್ಟೇ ಸಿಂಪಲ್ ಆಗಿರುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸು, ಆರಾಮಾಗಿ ಎಂಟರ್ಟೈನ್ಮೆಂಟು, ಸಂತೋಷ, ಖುಷಿ ಎಲ್ಲನೂ ಇರುತ್ತೆ ಲೈಫಲ್ಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.